ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ. ನಾನು ನಿಮ್ಮ ಪ್ರೀತಿ ಆರ್ಜವಿ ಮಾತಾಡ್ತಾ ಇದ್ದೀನಿ. ಡೋಲೋ 650 ಮಾತ್ರ ಶಶಿರೇಖಾ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ. ತುಂಬ ಅಂದರೆ ತುಂಬ ಪಾಪ್ಯುಲರ್ ಆದರು ಆ ಕೊರೋನಾ ಟೈಮಲ್ಲಂತೂ. ಅವ್ರು ಹೇಳಿದ್ದು ಒಂದೊಂದು ಡೈಲಾಗ್ನೂ ಕೂಡ ತುಂಬ ಜನ ಅವ್ರಿಗೆ ಅಂತಲೇ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ಇವರು ಇವತ್ತಿಗೂ ಕೂಡ ಅವರ ಕೆಲಸನ ಮರೆತಿಲ್ಲ, ಮಾಡೋದನ್ನ ಬಿಟ್ಟಿಲ್ಲ. ಯಾಕೆಂದರೆ ಎಷ್ಟೇ ಜನ ಫಾಲೋವರ್ಸು ಎಷ್ಟೇ ಜನ ಇದ್ರೂ ಕೂಡ ನಾವು ಮಾಡೋ ಕೆಲಸನ ಮರಿಬಾರ್ದು ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸೊ ಅವ್ರ ಹತ್ರ ಎಲ್ಲಾನು ಮಾತಾಡಿಸ್ತೀನಿ, ನೋಡ ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ. ಕನ್ನಡ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೇನಿನ್ನೊಂದು 10 ದಿನ ಕನ್ನಡ ರಾಜ್ಯೋತ್ಸವ ಮತ್ತೆ ಬರ್ತಾ ಇದೆ. ಎಲ್ಲರಿಗೂ ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತೀನಿ. ತುಂಬಾ ಜನ ರಾಜಕಾರಣಿಗಳ ಜೊತೆ ಸುತ್ತಾಡ್ತಾ ಇದ್ರಿ, ಅವರಿಂದ ಏನಾದ್ರೂ ಸ್ವಲ್ಪ ಅನುಕೂಲ ಆಯ್ತಾ? ಏನು ಇಲ್ಲ ಸರ್, ಅದ ಅವರು ನಮ್ಗೆ ಕೋವಿಡ್ ಟೈಮಲ್ಲಿ ಮನೆಗಳನ್ನೆಲ್ಲ ಇದ್ ಮಾಡ್ಕೊಡ್ರಿ ಇದ್ರು. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ GTM ಇವರು ದೇವೇಗೌಡರವರು. ಅದಕ್ಕೋಸ್ಕರ ಕೃತಜ್ಞತೆಗೋಸ್ಕರ ನಾನು ಹುಣಸೂರಲ್ಲಿ ಮತ್ತೆ ನಮ್ಮ ಏರಿಯಾದಲ್ಲಿ ಅವ್ರಿಗೆ ಎಲೆಕ್ಷನ್ಗೆ ಓಡಾಡ್ಕೊಂಡು ಬಂದಿದ್ದೆ ಅಷ್ಟೇ ಸರ್. ಅವರಿಂದ ಏನು ಹೆಲ್ಪ್ ಏನು ಕೇಳಿಲ್ಲ, ಒಳ್ಳೆ ಮನಸ್ಸು ನಿಮ್ದು. ಮತ್ತೆ ಜ್ಯುವೆಲರಿ ಶೂಟ್ ಮಾಡ್ತಾ ಇದ್ರಿ, ಒಳ್ಳೊಳ್ಳೆ ಇದಕ್ಕೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ. ಆಗ ಅವತ್ತು ಆಗಿನ ಲೈಫ್ ಎಲ್ಲ ಹೇಗಿದೆ ನಿಮ್ಗೆ ಸರ್? ಅದೆಲ್ಲ ಇವಾಗ ಕೆಲ್ಸಕ್ ಬರಕ್ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಟೈಮ್ ಇದೆ ಅಂದಾಗ ನಾನು ಅದನ್ನ ಮುಗಿಸ್ಬಿಟ್ಟು ನಾನು ಕೆಲ್ಸಕ್ಕೆ ಹೊರಟು ಬಿಡ್ತಿದ್ದೆ ಸರ್. ಅಂತ ಅದ ಹ್ಯಾಡ್ ಪ್ರಮೋಷನ್ಸ್ ಎಲ್ಲ ಬಂದ್ರು ನಾನು ಈ ಕೆಲಸ ಮಾಡ್ಕೊಂಡು ಸುದಾ ಅದಕ್ಕೆ ಟೈಮ್ ಕೊಟ್ಟು ಅದನ್ನು ಮಾಡ್ಕೊಡ್ತೀನಿ. ಒಂದು ಹ್ಯಾಡ್ ಪ್ರಮೋಷನ್ ಗೋರ ನಿಮಗೆ ಏನ್ ಕೊಡ್ತಾರೆ ಸರ್? ಅಂದ್ರೆ ನಾನು ಹೊರಗಡೆ ಎಲ್ಲೂ ಹೋಗಲ್ಲ, ಫಾಲೋವರ್ಸ್ ಮೇಲೆ ಅದು ಡಿಪೆಂಡ್ ಬೀಳುತ್ತೆ ಸರ್. ನಮ್ಗೆ ಎಷ್ಟು ಫಾಲೋವರ್ಸ್ ಇದಾರೆ ಅದ್ರ ಮೇಲೆ ನೋಡಿ ಅವರು ಪೇಮೆಂಟ್ ಮಾಡ್ತಾರೆ. ಮಿನಿಮಮ್ ಒಂದು 2500 ಕೆ ಇಂದ ಕಾಂಟ್ಯಾಕ್ಟ್ ಮಾಡಿದ್ರಾ? ನಾನು ಒಂದ್ 4 ಬ್ಯೂಟಿ ಪಾರ್ಲರ್ ಪ್ರಮೋಷನ್ ಇದಕ್ಕೆ ಹೋಗಿದ್ದೀನಿ. ಅದ್ ಬಿಟ್ರೆ ಒಂದ್ 3 ಇದು ಹ್ಯಾಡ್ ಜ್ಯುವೆಲರಿ ಅದು ಮನೆಗೆ ಕಳಿಸ್ತಾರೆ ಅಡ್ರೆಸ್ ಕೊಟ್ರೆ ಅದೊಂದ್ ಮಾಡಿದೀನಿ. ಮತ್ತೆ ಸ್ಪೀಚ್ ಅಂಡ್ ಇಯರಿಂಗ್ ಅದ್ರದ್ದೊಂದು ಇದಿತ್ತು, ಅಡ್ವರ್ಟೈಸ್ ಇತ್ತು ಸರ್, ಅದೇ ಮಕ್ಕಳನ್ನ ತಂದು ತೋರ್ಸೋದಕ್ಕೆ ಅದೊಂದ್ ಮಾಡ್ಕೊಟ್ಟಿದ್ದೀನಿ ಅಷ್ಟೇ ಸರ್. ಅದ್ ಬಿಟ್ಟಿನ ಜಾಸ್ತಿ ಎಲ್ಲೂ. ಇದ್ರಿಂದ ಆಡ್ಗಳು ಮಾಡೋದ್ರಿಂದ ಆಗ್ಲಿ ಮತ್ತೆ ನೀವ್ ಈ ತರ ಪ್ರಮೋಷನ್ ಮಾಡ್ಕೊಡೋದ್ರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನೋ ತೊಂದರೆ ಆಗ್ತಾ ಇಲ್ವಾ? ಆತರ ಏನಿಲ್ಲ ಸರ್. ಅಂದ್ರೆ ನನ್ಗೆ ಯಾವ್ದು ನನ್ ವೈಯಕ್ತಿಕ ಜೀವನಕ್ಕೆ ಯಾವ್ದು ತೊಂದ್ರೆ ಬರ್ದೆ ಇರೋ ತರ ನಾನು ನೋಡಿ ಈ ಕಡೆ ನನ್ ಫ್ಯಾಮಿಲಿನೂ ಚೆನ್ನಾಗಿರ್ಬೇಕು, ಈ ಕಡೆ ನಾವ್ ಇದನ್ನು ಮಾಡ್ಬೇಕು ಅನ್ನೋ ತರದಲ್ಲಿ ನಾನು ನೋಡಿ ಯೋಚನೆ ಮಾಡಿ ನಾನು ಆಡ್ ಪ್ರಮೋಷನ್ ತಗೋತೀನಿ ಸರ್. ಅದು ಹೆಸರು ಅನ್ನೋದು 4 ಜನ ಗುರ್ತಿಡಿತಾರೆ ಹೊರ್ತು ನಮ್ ಜೀವನಕ್ಕೆ ನಾವೇನ್ ವೃತ್ತಿ ಮಾಡ್ತಿರ್ತೀವಿ ಅದ್ ಮಾಡ್ಬೇಕಲ್ವಾ ಸರ್? ಅದು ನನ್ ವೃತ್ತಿ ಮೇಲೆ ನಾನು ಇಟ್ಟಿರೋ ನನ್ ಗೌರವ ನನ್ ನಂಬಿಕೆ ಸರ್. ಅದಕ್ಕೋಸ್ಕರ ನಾನ್ ಎಷ್ಟೇ ಹೆಸರು ಮಾಡಿದ್ರು ನನ್ ವೃತ್ತಿನ ನಾನ್ ಮರಿದೆ, ನಾನು ಅದೇ ಕೆಲ್ಸದಲ್ಲಿ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಅದು ನನ್ನ ಅನಿಸಿಕೆ. ಅದೇನೋ ನಮ್ಮ ಕ್ರೇಜ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೇಕೇ ಹೊರ್ತು ಅದನ್ನೇ ನಮ್ ಜೀವನ ಮಾಡ್ಕೊಂಡು ನಾವ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇದೀನಿ ಅಂತ ಅಂದ್ರೆ ನನ್ನಿಂದ 4 ಜನಕ್ಕೆ ಏನಾದ್ರು ಒಳ್ಳೆ ಸಂದೇಶ ಕೊಡೋ ತರ ಇರ್ಬೇಕು. ಅದ್ ಬಿಟ್ಟು ಬೇರೆ ಬೇರೆ ತರ ಎಲ್ಲ ಅದನ್ನೇ ಜೀವನ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲೇ ಒಂದ್ ಹೆಸರು ಮಾಡ್ಕೊಂಡು ಅದನ್ನೇ ಒಂದೇನೋ ಹೈಲೈಟ್ ಅನ್ನೋ ತರ ಜಾಸ್ತಿ ಮೈಂಡ್ ಹಾಕೊಳಕ್ ಹೋಗ್ಬಾರ್ದು ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ತುಂಬಾ ಜನ ಸೋನು ಶ್ರೀನಿವಾಸ್ ಗೌಡ ಅವ್ರ ಬಗ್ಗೆನೆ ತಗೋತಾರೆ, ಯಾಕಂದ್ರೆ ತುಂಬಾ ಫಾಸ್ಟೆಸ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಡೆವಲಪ್ಮೆಂಟ್ ಆದ್ರೆ ಬಿಗ್ ಬಾಸ್ ಮನೆಗೂ ಕೂಡ ಹೋದ್ರು ಅವ್ರ ಬಗ್ಗೆ ಏನಾದ್ರು ಸರ್? ಅವ್ರ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಲ್ಲ ಸರ್. ನಾವೇನು ಬಡವ್ರ ಮಕ್ಳು, ಬಡವ ನಿನ್ ಮಡಗ್ದಂಗ ಇರುವಂತ ದೊಡ್ಡವ್ರ ಗಾದೆ ಹೇಳಿ ಬಂದಿದ್ದಾರೆ ಸರ್. ನಾವು 300 ರೂಪಾಯಿ ಆದ್ರೂ 250 ರೂಪಾಯಿ ಕೊಟ್ಬಿಟ್ಟು ನಾವು ಮೈ ತುಂಬಾ ಬಟ್ಟೆ ಹಾಕತ್ತೇವೆ ಸರ್. ನಾವು ಕೈ ತುಂಬಾ ಹಣ ಸಂಪಾದನೆ ಮಾಡ್ಲಿಲ್ಲ ಅಂದ್ರು ಮೈ ತುಂಬಾ ಬಟ್ಟೆ ಹಾಕೊಂಡು ವಿಡಿಯೋ ಮಾಡ್ತೀವಿ. ಸೊ ಹಂಗಾಗಿ ಅವ್ರ ರೇಂಜ್ ಅವ್ರಿಗಿರ್ಲಿ, ನಮ್ ರೇಂಜ್ ನಮ್ಗೆ ಹಿಂಗೆ ಇರ್ಲಿ ಸರ್. ಈ ಮುಖಾಂತರ ಈಗ ಹೊಸದಾಗಿ ಪ್ರತಿಯೊಬ್ಬರು ಕೂಡ ಹೊಸ ಹೊಸದಾಗಿ ಮಿಂಚ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಫಾಲೋವರ್ಸ್ ರಿಕ್ವೆಸ್ಟ್ ಮತ್ತೆ ಲೈಕ್ಸ್ ಎಲ್ಲ ಬರಬೇಕು ಅಂತ ತುಂಬಾ ಜನ ಹೊಸದಾಗಿ ಬರ್ತಾ ಇದಾರೆ. ಹೊಸದಾಗಿ ಬರೋರಿಗೆ ನಿಮ್ ಕಡೆಯಿಂದ ಒಂದ್ ಒಳ್ಳೆ ಗುಡ್ ನ್ಯೂಸ್. ನನ್ ಕಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಏನೇ ಹೊಸದಾಗಿ ಹೆಸರು ಮಾಡ್ಬೇಕು ಅಂತ ಅಂದ್ರೆ ಅರ್ಧಂಬರ್ಧಂ ಬಟ್ಟೆ ಹಾಕೊಂಡು ಮೈ ತೋರಿಸ್ಕೊಂಡು ವಿಡಿಯೋ ಮಾಡಿದ್ರೆ ಮಾತ್ರ ಫಾಲೋವರ್ಸ್ ಲೈಕ್ಸ್ ಬರಲ್ಲ. ಜನಗಳಿಗೆ ಒಳ್ಳೊಳ್ಳೆ ಸಂದೇಶ ಕೊಡಿ, ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡಿ, ಅದ್ರಿಂದನೂ ಜನಕ್ಕೆ ನಾನೇನು ದೊಡ್ಡ ಇದು ಸಾಹಸ ಮಾಡಿ ನನ್ಗೇನ್ ಫಾಲೋವರ್ಸ್ ಆಗಿಲ್ಲ. ನಂಗೆ 1,70,000 ಜನ ಫಾಲೋವರ್ಸ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ನಾನು ಒಂದಿನನೂ ಯಾವ ವಿಡಿಯೋದಲ್ಲೂ ತೆಗೆದು ನೋಡಿ ನಾನು ವಿತೌಟ್ ಸ್ಲೀವ್ಲೆಸ್ ಬಟ್ಟೆನೂ ಸುದಾ ನಾನು ಹಾಕಿ ನಾನು ಒಂದು ವಿಡಿಯೋ ಮಾಡಿಲ್ಲ. ನಂಗೆ 1,000,000+ ಲೈಕ್ ಬೀಳುತ್ತೆ. ನಾವು ಮಾಡೋದು 4 ಜನಕ್ಕೆ ಗೊತ್ತಾಗಂಗಿರ್ಬೇಕೆ ಹೊರ್ತು ಮೈ ತೋರಿಸ್ಕೊಂಡೆಲ್ಲ ಲೈಕ್ಸ್ ಕಮೆಂಟ್ಸ್ಗೋಸ್ಕರ. ನಿಮ್ ಜೀವನನು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ, ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳಕ್ ನನಗೆ. ಮತ್ತೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್,
ಯಾರೋ ಒಬ್ರು ಮಾಡೋ ತಪ್ಪಿಗೆ ನಾಲ್ಕಾರು ಜನಕ್ಕೆ ಕಷ್ಟ ಆಗುತ್ತೆ. ನನ್ನ ಅನಿಸಿಕೆ ಹೇಳೋದು, ಇವಾಗ ನಾನೇನು ನನ್ಗೆ ಲೈಕ್ಸ್ ಬರ್ಲಿ ಕಮೆಂಟ್ಸ್ ಬರ್ಲಿ ಅಂತ ನಾನ್ ಬಟ್ಟೆ ಬಿಚ್ಕೊಂಡ್ ವಿಡಿಯೋ ಮಾಡಿದ್ರೆ ನೋಡೋರು ಎಲ್ಲ ಒಂದೇ ತರ ಇರಲ್ಲ ಸರ್, ಒಬ್ಬೊಬ್ರು ಮೈಂಡ್ ಒಂದೊಂದ್ ತರ ಇರುತ್ತೆ. ಅದ್ರಿಂದ ಬೆಳೆಯ ಮಕ್ಳುಗಳು ಕಷ್ಟ ಆಗ್ತಾ ಇದೆ. ಸೊ ದಯವಿಟ್ಟು ಮೈ ತುಂಬಾ ಬಟ್ಟೆ ಹಾಕೊಳ್ಳಿ, ವಿಡಿಯೋ ಮಾಡಿ ಯಾರು ಬೇಡ ಅಂತ ಹೇಳಲ್ಲ, ಮೈ ತುಂಬಾ ಬಟ್ಟೆ ಹಾಕೊಂಡ್ ವಿಡಿಯೋ ಮಾಡಿ ನಾಕ್ ಜನಕ್ ಸಂದೇಶ ಕೊಡೋ ತರ ಇರಿ. ನಮ್ಮಿಂದ ನಾಕ್ ಜನಕ್ ಒಳ್ಳೇದಾಗ್ಬೇಕೆ ಹೊರತು ನಮ್ಮಿಂದ ನಾಕ್ ಜನಕ್ಕೆ ತೊಂದ್ರೆ ಆಗೋ ತರ ಇರಬಾರ್ದು. ಇದ್ ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿರಾಗಿ ಇಟ್ಟು ಕೊರೋನಾದವ್ರಿಗೆ ಅದೇ ಹೇಳ್ಬಿಟ್ಟು ಬರ್ತದ ಸಾ, ಹೇಳ್ಬಿಟ್ಟು ಬರ್ತಾ. ಹೋದ ವರ್ಷ ಎಲ್ಲ ಆಂಟಿರಿಗ್ ಬತ್ತು, ಈ ವರ್ಷ ಎಲ್ಲ ಹುಡುಗ್ರಿಗ್ ಬತ್ತು, ಈಗ ಐಕ್ಳಿಗೆ. ಆಮೇಲೆ ಹೊಟ್ಟೆ ಒಳಗಿರುತ್ತಲ್ಲ ಆ ಕೂಸಿಗ್ ಬತ್ತೆ, ನಾಲ್ಕನೇ ಅಲೆ ಅದು. ಯಾರು ಪೋಸ್ಟ್ ಮಾಡುತ್ತೆ ಸರ್? ಸರ್ ಅದು ಹೆಸರು ಅನ್ನೋದು ನಾಲ್ಕು ಜನ ಗುರ್ತಿ ಹಿಡಿತಾರೆ ಹೊರ್ತು ನಮ್ ಜೀವನಕ್ಕೆ ನಾವೇನ್ ವೃತ್ತಿ ಮಾಡ್ತಿರ್ತೀವಿ ಅದ್ ಮಾಡ್ಬೇಕಲ್ವಾ ಸರ್? ಅದು ನನ್ ವೃತ್ತಿ ಮೇಲೆ ನಾನ್ ಇಟ್ಟಿರೋ ನನ್ ಗೌರವ ನನ್ ನಂಬಿಕೆ ಸರ್. ಅದಕ್ಕೋಸ್ಕರ ನಾನು ಎಷ್ಟೇ ಹೆಸರು ಮಾಡಿದ್ರು ನನ್ನ ವೃತ್ತಿನ ನಾನು ಮರಿದೆ, ನಾನು ಅದೇ ಕೆಲಸದಲ್ಲಿ ಇರ್ತೀನಿ.